ಇನ್ನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗ್ತಾ ಇದೆ ಸಾಲು ಸಾಲು ದೂರುಗಳು. ಇದೇ ಸಿಡಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದಾಖಲಾಗಿದೆ ದೂರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಸಾಲು ಸಾಲು ದಾಖಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ರೇವಣ್ಣ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೊಳೆನರಸೀಪುರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಪ್ರಜ್ವಲ್ ತಲೆಮರೆಸಿಕೊಂಡಿರುವ ಬಗ್ಗೆ ಉಲ್ಲೇಖಿಸುವ ಸಾಧ್ಯತೆ ಕೂಡ ಇದೆ. ಹಾಸನ ವಿಡಿಯೋ ಕೇಸ್ನಲ್ಲಿ ಬೇಲ್ ಸಿಗತ್ತಾ? ಹಾಗಾದ್ರೆ ಎಚ್ ಡಿ ರೇವಣ್ಣಗೆ ರಿಲೀಫ್ ಸಿಗತ್ತಾ? ಇನ್ ಕೇಸ್ ಬೇಲ್ ಸಿಗದೆ ಇದ್ರೆ ಮುಂದೇನು? ನಿನ್ನೆ ರೇವಣ್ಣ ಪರ ಕೌನ್ಸಿಲ್ ಮೂರ್ತಿ ಡಿ ನಾಯ್ಕ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಇನ್ ಕೇಸ್ ಅವ್ರಿಗೆ ಸಿಗದೆ ಹೋದ್ರೆ ನಿರೀಕ್ಷಣಾ ಜಾಮೀನು ಏನ್ ಮಾಡ್ತಾರೆ? ಹಾಗಾದ್ರೆ ಹಾಸನದ ಅಶ್ಲೀಲ ವಿಡಿಯೋ ಹರಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿತ್ತು. ಸೊ ಹೊಳೆನರಸೀಪುರದ ನನಗಾಗ್ಲೇ ಹೇಳಿದಂಗೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯಾಗುತ್ತೆ, ಭವಿಷ್ಯ ಕೂಡ ಹೊರಬೀಳತ್ತೆ. ಇನ್ ಕೇಸ್ ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ರೇವಣ್ಣಗೆ ಬಂಧನದ ಭೀತಿ ಕೂಡ ಎದುರಾಗಿದೆ ಹೊಳೆನರಸೀಪುರದಲ್ಲಿ. ಅದಾದ ನಂತರ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರ ತೀರ್ಪಿನ ಮೇಲೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ಬರ ಭವಿಷ್ಯ ಕೂಡ ಇದೆ. ಈಗಾಗಲೇ ನಾನು ಹೇಳ್ದಂಗೆ ಹೊಳೆನರಸೀಪುರ ಜೆಎಂಎಫ್ಸಿ ಅಲ್ಲಿ 370 ಅನ್ನ ಸೇರಿಸೋದಿಕ್ಕೆ ಅನುಮತಿ ಇನ್ ಕೇಸ್ ಏನಾದ್ರೂ ಕೊಟ್ಟಿದ್ದೆ ಆದಲ್ಲಿ ಬಹುತೇಕ ಅವರಿಗೆ ಬೇಲ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 376 ಅನ್ನೋದು ನಾನ್ ಬೇಲಬಲ್ ಸೆಕ್ಷನ್ ಆಗಿದೆ, ಆ ಕಾರಣ ಬೇಲ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಬೇಲ್ ಸಿಗದಿದ್ರೆ ರೇವಣ್ಣ ಅವರ ಮುಂದೆ ಸಾಕಷ್ಟು ಅವಕಾಶಗಳಿದೆಯಾ? ಏನ್ ಮಾಡ್ತಾರೆ, ಯಾವ ಆಪ್ಷನ್ ಅನ್ನ ಅವರು ಚೂಸ್ ಮಾಡ್ತಾರೆ ಅಂತ. ಇನ್ ಕೇಸ್ ಏನಾದ್ರೂ ಬೇಲ್ ಸಿಗದೆ ಹೋದ್ರೆ ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದಾದ ಅವಕಾಶ ಕೂಡ ರೇವಣ್ಣ ಅವ್ರಿಗಿದೆ. ಅಲ್ಲದೆ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೂಡ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದಾದ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಇದೊಂದೇ ಅವರಿಗೆ ಆಪ್ಷನ್ ಇರುವಂಥದ್ದು. ಸೊ ಒಂದು ಹೈಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದು, ಅದಿಲ್ಲ ಅಂದ್ರೆ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೇಳೋದು. ಇದೆರಡು ಬಿಟ್ರೆ ಇನ್ನೇನೂ ಇಲ್ಲ. ಅದ್ ಬಿಟ್ರೆ ಎಲ್ಲವೂ ಕೂಡ ಕಾನೂನಿನ ಒಂದು ಕುಣಿಕೆ ಬೀಳುವ ಸಾಧ್ಯತೆಗಳೇ ಹೆಚ್ಚಾಗಿರೋದು. ಯಾಕಂದ್ರೆ ಈಗಾಗಲೇ ನಾನು ಹೇಳ್ದಂತೆ ಮೈಸೂರಿನ ಕೆಆರ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಒಂದು ಕೇಸ್ ದಾಖಲಾಗಿದೆ. ವ್ಯಕ್ತಿಯೊಬ್ಬ ಬರ್ತಾರೆ, ತನ್ನ ತಾಯಿ ನೆನ್ನೆಯಿಂದ ನಾಪತ್ತೆಯಾಗಿದ್ದಾರೆ, ಅವರು ಕೂಡ ಆ ವಿಡಿಯೋ ಲೀಕ್ ಆಗಿದೆಯಲ್ಲ ಅದರಲ್ಲಿ ಅವರ ಮುಖ ಚಹರೆ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಅವರು ನಾಪತ್ತೆಯಾಗಿದ್ದಾರೆ. ಸೊ ಅವರನ್ನ ಕಿಡ್ನಾಪ್ ಮಾಡಿರಬಹುದು ಅನ್ನುವಂತಹ ಅನುಮಾನ ನನಗ್ ಬರ್ತಾ ಇದೆ ಅಂತ ಸ್ವತಃ ಅವರ ಪುತ್ರ ಹೋಗಿ ಅಲ್ಲಿ ಕೇಸನ್ನ ಕೂಡ ದಾಖಲಿಸ್ತಾರೆ. ಈ ರೀತಿ ನಾನಾ ಕುಣಿಕೆಗಳು ಸುತ್ತಕೊಳ್ತಾ ಇದೆ. ಈ ಸಾಲು ಸಾಲು ಪ್ರಕರಣಗಳನ್ನ ಯಾವ ರೀತಿ ಎದುರಿಸ್ತಾರೆ ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅನ್ನೋರು?